ಘಟದಲ್ಲಿದೆ ಮದ್ದಿನ ಮಂತ್ರ ಅಡುಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ ಸರ್ವ ಖಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಕಿಶೋರ್ ಪ್ರತಿನಿತ್ಯ ಆಯುರ್ವೇದಿಯ ದೃಷ್ಟಿಕೋನದಲ್ಲಿ ಅನೇಕ ಸಮಸ್ಯೆಗಳು ಪುಟ್ಟ ಸಮಸ್ಯೆಯಿಂದ ಹಿಡಿದು ದೊಡ್ಡ ಸಮಸ್ಯೆವರೆಗೂ ಅನೇಕ ಸಮಸ್ಯೆಗಳಿಗೆ ಮನೆ ಮದ್ದನ್ನು ನಿಮಗೆ ತಿಳಿಸ್ತಾ ಬರ್ತಿದ್ದೀನಿ ಇವತ್ತು ನಾನು ಹೇಳ್ತಕ್ಕಂಥ ಸಂಗತಿ ಶುಷ್ಕ ಕೇಶ ಡ್ರೈ ಹೇರ್ಸ್ ಏನಪ್ಪ ಮಾಡೋದು ಸಿಕ್ಕಾಪಟ್ಟೆ ಶ್ಯಾಂಪೂಗಳು ಹಾಕ್ತೀವಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡಿದ್ರೆ ಆ ಬ್ರ್ಯಾಂಡ್ ಶ್ಯಾಂಪೂರಿ ಯಾವ ಬ್ರ್ಯಾಂಡ್ ಆಯಿಲ್ ಟಿ ವಿಲಿ ಬರುತ್ತೆ ಆ ಬ್ರ್ಯಾಂಡ್ ಆಯಿಲ್ ಹಚ್ತೀವಿ ಆದರೂ ಆ ಕೂದಲು ಅಂತಕ್ಕಂಥದ್ದು ಏನೋ ಒಣಗೋಗಿದೆ ಒಣಗಿರೋ ಹೊಲ್ತಾರೆ ಇದೆ ಅಂತ ಕೇಶ ಲೋಮ ನಖ ಕೇಶ ಲೋಮ ಪುರುಷರಿಗೆ ಮೀಸೆ ನಖ ಉಗುರು ಇದು ಮೂರೂ ಅಸ್ಥಿಧಾತುವಿನ ಉಪಧಾತು ಅಂತ ಹೇಳ್ತೀವಿ ಸ್ನೇಹಿತರೆ ಸೊ ಸಮ್ಯಕ್ ಧಾತು ಸಾರ ಪುರುಷ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ಅಥವಾ ಆಯುರ್ವೇದದಲ್ಲಿ ಏನಪ್ಪ ಅಂದರೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರಗಳು ಸದಾಕಾಲ ಸಾಮ್ಯತೆಯಲ್ಲಿರ್ತಕ್ಕಂಥ ಪದ್ಧತಿ ಪ್ರಕ್ರಿಯೆಗಳನ್ನ ಬಿಟ್ಕೊಂಡ್ರೆ ಮಾತ್ರ ಆ ಮನುಷ್ಯ ಸದಾಕಾಲ ಸ್ವಸ್ಥವಾಗಿರ್ಲಿಕ್ಕೆ ಸಾಧ್ಯ ಅಂತ ಇವತ್ತು ನಾವು ತಾಯಿ ಹಾಲನ್ನೇ ಕೊಡೋಲ್ಲ ತಾಯಿ ಹಾಲನ್ನು ಕೊಡಲ್ಲ ಮಗು ಹಾಲನ್ನು ಕುಡಿಯಲ್ಲ ಈ ಥರದ ಜಗತ್ತಿನಲ್ಲಿ ಈ ಥರದ ಸೂಡೋ ಮಾಡರ್ನೈಸ್ಡ್ ಲೈಫಲ್ಲಿ ಕೂದಲು ಚೆನ್ನಾಗಿರಬೇಕು ಅಂದರೆ ಹೇಗೆ ಸಾಧ್ಯ ಚೆನ್ನಾಗಿ ದಷ್ಟಪುಷ್ಟವಾಗಿರಬೇಕು ಅಂದರೆ ಪುಷ್ಟಿದಾಯಕವಾಗಿ ಇರಬೇಕು ಅಂದರೆ ನಮ್ಮ ಆಹಾರ ವಿಹಾರ ಜೀವನ ಶೈಲಿಗಳು ಸದಾಕಾಲ ಸಮರ್ಪಕವಾಗಿ ಪೂರಕವಾಗಿರಬೇಕು ಅಂತಕ್ಕಂಥದ್ದನ್ನು ಗೋಲ್ಡನ್ ವರ್ಡ್ಸಲ್ಲಿ ಬರೆದಿಟ್ಕೊಂಬಿಡಿ ನಾವು ಕೂದಲನ್ನು ಆಭ್ಯಂತರಿಕವಾಗಿ ಇಟ್ಕೋಬೇಕು ಸ್ನಿಗ್ಧತೆ ಇರಬೇಕು ಅಂದರೆ ರೆಗ್ಯುಲರ್ ಅಪ್ಲಿಕೇಶನ್ ಆಫ್ ಆಯಿಲ್ ಯಾವುದೇ ಆಯಿಲ್ ಆಗ್ಬೋದು ರೀ ಕೇರಳಲ್ಲಿದ್ದರೆ ಕೋಕೋನಟ್ ಆಯಿಲು ಕರ್ನಾಟಕದಲ್ಲಿದ್ರೆ ಎಳ್ಳೆಣ್ಣೆ ಹರಳೆಣ್ಣೆ ನೀವು ಯಾವುದನ್ನು ಹಚ್ಚಿ ಯಾವ ಇಂಟ್ರೋಲ್ ಬೇಕಾದ್ರೂ ಹಚ್ಚಿ ಹಚ್ಚತಕ್ಕಂಥ ಪದ್ಧತಿ ಇಟ್ಕೊಳ್ಳಿ ಪ್ಲೀಸ್ ಡೋಂಟ್ ಟೆಲ್ ಮಿ ಸರ್ ನನಗೆ ಬೆಳಗ್ಗೆ ಇದ್ರೆ ಆಫೀಸ್ ಇದೆ ನಾನು ನೈಟ್ ಡ್ಯೂಟಿ ಮಾಡ್ತೀನಿ ನಾನು ಆ ಪ್ರೊಫೆಷ್ನಲ್ಲು ನಾನು ಈ ಪ್ರೊಫೆಷ್ನಲ್ಲು ಸೊ ಪ್ರತಿನಿತ್ಯ ಕೂದಲು ಎಣ್ಣೆ ಹಚ್ಚಿದರೆ ಯಾವ ಪ್ರೊಫೆಷನ್ ಅಡ್ಡಿ ಬರುತ್ತೆ ರೀ ನೀವು ಹೆಲ್ಮೆಟ್ ತಗೊಂಡ್ರೆ ಹೆಲ್ಮೆಟ್ ಸ್ವಲ್ಪ ಗಲೀಜಾಗ್ಬೋದು ಅಂತ ಬಿಟ್ಟರೆ ಡೆಫಿನೆಟ್ಲಿ ಕೂದಲು ಉತ್ತಮ ಅಂಗಕ್ಕೆ ಒಂದು ನ್ಯಾಚುರಲ್ ಪ್ರೊಟೆಕ್ಟಿವ್ ಲೇಯರ್ ಅಲ್ವಾ ಭಗವಂತ ಕೊಟ್ಟಿರತಕ್ಕಂಥ ಹೆಲ್ಮೆಟ್ ರೀ ಚಳಿ ಮಳೆ ಗಾಳಿ ಚಿಕ್ಕ ಪುಟ್ಟ ಗಾಯಗಳಿಗೆ ಒಂದು ಪ್ರೊಟೆಕ್ಟಿವ್ ಲೇಯರ ಕೊಟ್ಟಿರ್ತಕ್ಕಂಥದ್ದು ಭಗವಂತಹ ಕೂದಲನ್ನ ಈ ಡ್ರೈನಸ್ ಆಗಿಬಿಡ್ತು ಅಂದಾಗ ಫಸ್ಟು ಲೆಗ್ ರೆಗ್ಯುಲರ್ ಸ್ನಿಗ್ಧತೆ ಅಥ್ವಾ ಲೂಬ್ರಿಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ಮಾಡ್ತಕ್ಕಂಥ ಪದ್ಧತಿ ಪ್ರಕ್ರಿಯೆ ಮಾಡ್ಕೊಳ್ಬೇಕು ಇದು ಆಗಿಯೂ ಡ್ರೈನಸ್ ಇದೆಯಾ ಸಿಂಪಲ್ ರೆಮಿಡಿ ರೀ ಕೋಳಿ ಮೊಟ್ಟೆ ಗೊತ್ತಲ್ವ ಎಗ್ ಯೋಗ್ ಗೊತ್ತು ಎಗ್ ವೈಟ್ ಗೊತ್ತು ಎರಡನ್ನು ಚೆನ್ನಾಗಿ ನಾವು ಆಲೋವಿರಾ ಜೊತೆ ಮಾಡಿ ಮಾಡಿಟ್ಕೊಳ್ಬೇಕು ಸ್ವಲ್ಪ ಹಾಲಿನ ಕೆನೆ ಹಾಲು ಕ್ರೀಮ್ ಹಾಕ್ಕೋಬೇಕು ನಾಲ್ಕೇ ಇನ್ಗ್ರೀಡಿಯೆಂಟ್ಸು ಎಗ್ ವೈಟು ಎಗ್ ಎಲ್ಲೋ ಅಲೋವಿರಾ ಮತ್ತು ಹಾಲು ಕ್ರೀಮ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಅಂತರ್ಗತ ಆಗಬೇಕು ಅಂತರ್ಭಾವ ಆಗಬೇಕು ಸುಮಾರು ನಲವತ್ತರಿಂದ ನಲವತ್ತೈದು ನಿಮಿಷ ಮಿಕ್ಸ್ ಮಾಡಿ ಬಿಟ್ಬಿಡಿ ಇದನ್ನು ಒಂದು ಅಪ್ಲಿಕೇಟರ್ ತೊಗೊಂಡು ಪೂರ್ತಿ ಸ್ಕ್ಯಾಲ್ಪಿಗೆ ಕೂದಲು ವರೆಗು ಸ್ಕ್ಯಾಲ್ಪ್ ಅಂದರೆ ಬುರುಡೆ ಕೂದಲು ಮತ್ತು ಬುರುಡೆ ಅನೇಕ ಸಂದರ್ಭದಲ್ಲಿ ಬುರುಡೆ ಹಾಕೋದೇ ಇಲ್ಲ ಬರೀ ಕೂದ್ಲಿಗೆ ಹಾಕ್ಬಿಡ್ತೀವಿ ಕೂದಲು ಟೆಟ್ ಟಿಶ್ಯೂ ಅದಕ್ಕೆ ಹಾಕಬೇಕು ಎಲ್ಲ ವಾದಗಳು ಚರ್ಚೆಗಳು ಅನೇಕ ಇದ್ದಾವೆ ಆದರೆ ಬುರ್ಡೆ ಚೆನ್ನಾಗಿ ಆರಿಜಿನ್ ಆಫ್ ದ ಸ್ಕ್ಯಾಲ್ಪಲ್ಲೇ ಆರಿಜಿನ್ ಆಫ್ ದ ಹೇರ್ಸ್ ಇರೋದೇ ಸ್ಕ್ಯಾಲ್ಪಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಸೊ ಬುರ್ಡೆ ಸ್ಕ್ಯಾಲ್ಪ್ಗೆ ಚೆನ್ನಾಗಿ ನರಿಷ್ ಮಾಡ್ತಕ್ಕಂಥ ಪದ್ಧತಿ ಪ್ರಕ್ರಿಯೆಗಳು ದೀರ್ಘಕಾಲವಾಗಿರ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅತ್ಯವಶ್ಯ ಅಂತಕ್ಕಂಥದ್ದು ಈ ಸಿಂಪಲ್ ಆಗಿರ್ತಕ್ಕಂಥ ರೆಮಿಡಿನ ಚೆನ್ನಾಗಿ ನಲವತ್ತೈದು ನಿಮಿಷ ಬಿಟ್ಟುಬಿಟ್ಟು ಹೇರ್ಗೆ ಅಪ್ಲೈ ಮಾಡಬೇಕು ಎಷ್ಟೊತ್ತು ಅಪ್ಲೈ ಮಾಡಬೇಕು ಒಂದರಿಂದ ಅವರ್ ಯಾವಾಗ ಮಾಡಬೇಕು ಬೆಳಗ್ಗೆ ಮಾಡಿ ಸಾಯಂಕಾಲ ಮಾಡಿ ತುಂಬ ರಾತ್ರಿ ಹೊತ್ತು ಮಾಡಬೇಡಿ ಸೂರ್ಯ ಮುಳುಗಿದ ನಂತರ ಬೇಸಿಗೆಯಲ್ಲಿ ಮಾಡ್ಬೋದು ಆದರೆ ಚಳಿಗಾಲದಲ್ಲಿ ಮಾಡಬಾರದು ಯಾಕೆಂದರೆ ಶೀತ ಆಗಬಹುದು ಅಂತಕ್ಕಂಥದ್ದು ಸ್ವಲ್ಪ ಟೈಮ್ ಜಿಗಿಟ್ ಜಿಗಟ್ಟಾಗಿರುತ್ತೆ ಸಿಂಪಲ್ಲಾಗಿ ಪರಿಶುದ್ಧವಾದಂತಹ ಸೀಗೆ ಪುಡಿ ಎಗೈನ್ ಆಲೋವಿರಾ ಜೆಲ್ ಆಲೋವಿರಾ ತೊಗೊಳ್ಳಿ ಅದರ ಜೆಲ್ಲನ್ನ ಕಟ್ ಮಾಡ್ಕೊಂಡು ಸಿಪ್ಪೆ ಬಿಸಾಕ್ಬಿಟ್ಟು ಆ ಜೆಲ್ನ ಸೀಗೆ ಪುಡಿ ಜೊತೆ ಮಿಕ್ಸ್ ಮಾಡಿಬಿಡಿ ಅದೇ ಒಂದು ದೋಸೆ ಥರ ಆಗುತ್ತೆ ಅಥವಾ ನಿಮ್ಮ ಬೋಂಡ ಥರ ಆಗುತ್ತೆ ಅದನ್ನು ಹೇರ್ಗೆ ಹಾಕ್ಬಿಟ್ಟು ವಾಶ್ ಮಾಡ್ತಕ್ಕಂಥದ್ದು ಇದನ್ನೇ ಹೇರ್ ಪ್ಯಾಕು ಅದೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಹೇರ್ ವಾಶು ಜಸ್ಟ್ ವಾಶ್ ಮಾಡಿ ನೋಡಿರಿ ಒಂದು ದಿವಸ ಟ್ರೈ ಮಾಡಿ ಸಾಫ್ಟ್ ಆ್ಯಂಡ್ ಸಪಲ್ ಹೇರ್ ಅಂತ ಏನು ಕರಿತೀವಲ್ಲ ಬಹಳ ಬ್ಯೂಟಿಫುಲ್ ಹೇರು ಎಸ್ಪೆಷಲಿ ಪುರುಷರಿಗಷ್ಟೇ ಅಲ್ಲ ಪುರುಷರಿಗೆ ಚಿಕ್ಕದಾಗಿರುತ್ತೆ ಭಾಳ ಬೇಗ ಇದನ್ನು ಮ್ಯಾನೇಜ್ ಮಾಡ್ಬೋದು ಮಹಿಳೆಯರು ಯಾರು ತಮ್ಮ ಸೌಂದರ್ಯದ ದ್ಯೋತಕ ಅಂತ ಕೂದಲನ್ನು ಗಮನಿಸ್ತಾರೋ ಅದನ್ನು ಗ ಅದ್ರ ಬಗ್ಗೆ ಕಾಳಜಿ ಮಾಡ್ತಾರೋ ಭಾಳ ಸಿಂಪಲ್ ರೆಮಿಡಿ ಸೇಫ್ ರೆಮಿಡಿ ಲೋ ಕಾಸ್ಟ್ ನೋ ಕಾಸ್ಟ್ ರೆಮಿಡಿ ಆ್ಯಂಡ್ ಭಾಳ ಇದಕ್ಕೇನು ಅಡಲ್ಟ್ರೇಷನ್ ಮಾಡೋಕ್ಕಾಗಲ್ಲ ಹಾಲವ್ಯರಾಗ್ ನೀವು ಅಡಲ್ಟ್ರೇಷನ್ ಮಾಡೋಕ್ಕಾಗಲ್ಲ ಎಗ್ಗೆ ಅಡಲ್ಟ್ರೇಷನ್ ಮಾಡೋಕ್ಕಾಗಲ್ಲ ಹಾಲಿನ ಕೆನೆ ಅಂತೂ ನಿಮ್ಮ ಮನೇಲೇ ಇರುತ್ತೆ ಪರಿಶುದ್ಧವಾದಂಥ ಸೀಗೆ ಪುಡಿ ನೀವು ಹುಡ್ಕೋಬೇಕು ಇದಕ್ಕಿಂತ ನೈಸರ್ಗಿಕ ಇದಕ್ಕಿಂತ ಸರಳ ಇದಕ್ಕಿಂತ ಮಿತವ್ಯಯಕಾರಿಯಂತಹ ಚಿಕಿತ್ಸೆ ಏನಾದರೂ ಇದೆಯಾ ಸ್ವಲ್ಪ ಯೋಚನೆ ಮಾಡಿ ತಲೆಯಾಗ ನೀರು ಹಾಕಲ್ಲ ತಲೆಗೆ ಎಣ್ಣೆ ಹಚ್ಚೋದೇ ಇಲ್ಲ ಮುಂಚೆ ಯುಗಾದಿ ದೀಪಾವಳಿ ದಸರಾ ಹೀಗೆ ಏನಾದ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಹಿಡ್ಕೊಂಡು ಬಲವಂತವಾಗಿ ಎಣ್ಣೆ ಹಾಕ್ತಿದ್ರು ಎಣ್ಣೆಯನ್ನು ತಲೆ ಹಾಕ್ತಕ್ಕಂಥದ್ದು ಬರೀ ತಲೆಯ ಲೂಬ್ರಿಕೇಶನ್ನು ಬರೀ ಕೇಶ ಸಂರಕ್ಷಣೆ ಅಥವಾ ಹೇರ್ ಗ್ರೋತಿನ ಅಷ್ಟೇ ಅಲ್ಲ ನಾವು ಪಿತ್ತವನ್ನು ಜಾಸ್ತಿ ಆದರೆ ಪಿತ್ತವನ್ನು ಕಡಿಮೆ ಮಾಡಲಿಕ್ಕೆ ದೋಷಗಳ ಸ್ವಸ್ಥಾನಕ್ಕೆ ತರಲಿಕ್ಕೆ ಉಷ್ಣತೆಯಾದಂತಹ ಶರೀರವನ್ನು ಸ್ವಾಂಗ ಶೀತ ಮಾಡ್ತಕ್ಕಂತಹ ಪದ್ಧತಿ ಪ್ರಕ್ರಿಯೆಗಳಿಗೆ ಕೂಡ ಇದು ಪೂರಕವಾಗಿತ್ತು ಹಿಂದಿನ ಕಾಲದಲ್ಲಿ ಮನಮಂದಿ ಎಲ್ಲ ವಾರಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಈ ಅಭ್ಯಂಜನ ಸ್ನಾನ ಮಾಡ್ತಿದ್ದು ಇದೇ ಮೂಲ ಮುಖ್ಯ ಉದ್ದೇಶಕ್ಕೆ ಅಂತಕ್ಕಂಥದ್ದನ್ನು ನಾವು ಸಂಪೂರ್ಣ ಮರೆತು ತುಂಬ ಮಾಡ್ರನೈಸ್ಡ್ ಅಂತಕ್ಕಂಥ ಯುಗದಲ್ಲಿ ಸೂಡೋ ಮಾಡ್ರನೈಸ್ಡ್ ಲೈಫನ್ನು ನಾವು ಲೀಡ್ ಮಾಡ್ತಾ ಇದ್ದೀವಿ ನೆನಪಿಟ್ಕೊಳ್ಳಿ ಶ್ಯಾಂಪುಗಳನ್ನು ಅಧಿಕ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ್ರೆ ಇವತ್ತು ನಮ್ಮ ಫೋಟೋ ತೆಗಿಲಿಕ್ಕೆ ಚೆನ್ನಾಗಿ ಕಾಣುತ್ತೆ ನಾಳೆ ಕೂದಲೇ ಇರೋಲ್ಲ ಕೃತಕವಾದಂತಹ ವಿಗ್ಗೆ ಮರೆ ಹೋಗ್ತಕ್ಕಂತಹ ಕಾಲ ಬಹಳ ದೂರವಿಲ್ಲ ಅಂತಕ್ಕಂಥ ಮಾತು ಸಿಂಪಲ್ಲಾಗಿ ಸೇಫಾಗಿ ಪವರ್ಫುಲ್ಲಾಗಿ ಎಫೆಕ್ಟಿವ್ ಆಗಿ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ಈ ರೆಮಿಡೀಸ್ನ ನಾವು ಟ್ರೈ ಮಾಡಿಕೊಂಡ್ರೆ ಒಂದು ದುಡ್ಡು ಉಳಿಯುತ್ತೆ ಅದು ಬೇರೆ ಪ್ರಶ್ನೆ ಎಲ್ಲರಿಗೂ ದುಡ್ಡು ಜಾಸ್ತಿ ಇರುತ್ತೆ ಅದು ಬೇರೆ ಕತೆ ಆದರೆ ನಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ಆಂತರಿಕ ಸ್ಥೈರ್ಯ ಎಷ್ಟು ಮಟ್ಟಿಗೆ ಹೆಚ್ಚುತ್ತೆ ಅಂತ ನೀವು ಹೋಟೆಲ್ ಊಟ ರೆಡಿಮೇಡ್ ತಿನ್ನೋಕ್ಕೂ ನೀವೇ ಆ ಖಾದ್ಯವನ್ನು ಮನೇಲಿ ಮಾಡ್ಕೊಂಡು ತಿನ್ನೋಕ್ಕೂ ಇರ್ತಕ್ಕಂಥ ಆತ್ಮಸಂತೃಪ್ತಿನ ಕರಿತೀವಲ್ಲ ಅದಕ್ಕೆ ಎಲ್ಲೆನಿಲ್ಲ ಅದಕ್ಕೆ ನೀವು ಯಾವ ಹಂತದಲ್ಲೂ ಮೆಜರ್ ಮಾಡೋಕ್ಕಾಗಲ್ಲ ಅಂತ ಸೊ ಕೂದಲು ಶುಷ್ಕವಾಗಿದೆಯಾ ಇನ್ಯಾಕೆ ಯೋಚನೆ ಮಾಡ್ತೀರಾ ಈಗ ಹೇಳ್ತಕ್ಕಂಥ ಸರಳ ರೆಮಿಡೀಸ್ನ ಟ್ರೈ ಮಾಡ್ಕೊಳ್ಳಿ ಸ್ವಸ್ಥಯುತವಾದಂಥ ಆರೋಗ್ಯ ಯುತವಾದಂತಹ ಕಾಂತಿಯುತವಾದಂತಹ ನುಣುಪಾಗಿರ್ತಕ್ಕಂತಹ ಕೂದಲು ನಿಮ್ಮದಾಗಿಸ್ಕೊಳ್ಳಿ ಅಂತಕ್ಕಂಥ ಮಾತು ಇನ್ನು ಅನೇಕ ಸಮಸ್ಯೆಗಳು ಅನೇಕ ಸಂಗತಿಗಳು ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ಕಾಯ್ತೀನಿ ವಾಪಸ್ ಬರ್ತೀನಿ ನಮಸ್ಕಾರ